ಟಿ ರಘುಮೂರ್ತಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 2496 ಮಾನ್ಯ ಗೃಹ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ವಿಷಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಮಾನ್ಯ ಶ್ರೀ ಪ್ರಸನ್ನ ಕುಮಾರ್ ಅನ್ನೋರು ಮೇ ತಿಂಗಳಲ್ಲಿ ವಾಕಿಂಗ್ ಹೋಗೋಂಥ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ಮಗಳು, ಅವರ ಪುತ್ರಿ ಅವ್ರ ಜೊತೆ ವಾಕಿಂಗ್ ಹೋಗೋಂಥ ಸಂದರ್ಭದಲ್ಲಿ ಒಂದು ಮೋಟ್ರ್ ವೆಹಿಕಲ್ ಅಪಘಾತ ಮಾಡಿ ಅದು ತಪ್ಪಿಸ್ಕೊಂಡಿರ್ತಕ್ಕಂಥದ್ದು. ಅದನ್ನು ಪತ್ತೆ ಮಾಡದೆ ಅವರು ದುರ್ದೈವಶಾತ್ ಅವರು ತೀರ್ಕೊಂಡ್ರು. ಅದರಲ್ಲಿ ಅಲ್ಲೇ ಸ್ಪಾಟಲ್ಲೇ ತೀರ್ಕೊಳ್ಳಿಲ್ಲ. ಅದಾದ ನಂತರ ಇಲ್ಲಿ ಹಾಸ್ಪಿಟ್ಲಿಗೆ ತಂದು ಮತ್ತೆ ಮರಣ ಹೊಂದಿದ್ರು. ಅದರ ಒಂದು ಪತ್ತೆ ಕಾರ್ಯ ಈಗಾಗಲೇ 10 ತಿಂಗಳು ಸಮೀಪಿಸ್ತಾ ಇದೆ. ಇದುವರೆಗೂ ಅದನ್ನು ವಾಹನ ಯಾವುದು, ಅದಕ್ಕೆ ಜವಾಬ್ದಾರಿ ಯಾರು, ವಾಹನ ಸವಾರ ಯಾರು ಅಂಥೇಳಿ ಅದನ್ನು ಇದುವರೆಗೂ ಪತ್ತೆ ಹಚ್ಚಿಲ್ಲ. ಅದಕ್ಕೋಸ್ಕರ ಮಾನ್ಯ ಗೃಹ ಸಚಿವರಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟರು. ಈಗ ನಮ್ಮ ಉದ್ದೇಶ ಕುಟುಂಬದ ಸದಸ್ಯರು, ಯಾಕಂದರೆ ಇದರಿಂದ ಹಿನ್ನೆಲೆ ಹೇಳಬೇಕಂದ್ರೆ ನೋಡಿ, ನಾವು ಚಳ್ಳಕೆರೆ ಕ್ಷೇತ್ರ ನಮ್ಮ ತುರ್ನೂರು ಹೋಬಳಿ ಚಿತ್ರದುರ್ಗ ತಾಲೂಕಲ್ಲಿ ಬರ್ತದೆ. ಆ ಹಳ್ಳಿಯವ್ರು, ನಾನು ಕಡಬನಕಟ್ಟೆ ಅಂತ ಒಂದು ಹಳ್ಳಿ, ಆ ಹಳ್ಳಿನಲ್ಲೇ ಅವರೂ ಕೂಡ ನಮ್ಮ ಅಸಿಸ್ಟೆಂಟ್ ಕಮಿಷನರ್. ನಾನು ಹಳ್ಳಿಯವರು ಅಂತ ಹೇಳ್ಬಿಟ್ಟು ಅವ್ರ ಪ್ರಶ್ನೆ ಕೇಳ್ತಾ ಇಲ್ಲ. ಆದರೆ ಒಬ್ಬ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು 6 ತಾಲೂಕಿಗೆ ಅವ್ರ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಿದ್ರು. ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಹೆಸರು ಪಡೆದಂಥವ್ರು. ಇದ್ರ ಉದ್ದೇಶ ಯಾಕಂದರೆ ಅವ್ರ ಕುಟುಂಬದ ಸದಸ್ಯರ ಪ್ರಶ್ನೆ ಇಷ್ಟೇ. ಅವ್ರೇನು ಪ್ರಾಣ ಬರೋದಿಲ್ಲ ಅವ್ರು ಕಂಡು ಹಿಡಿದ್ರೆ. ಆದರೆ ಅವ್ರದ್ದು ಆಕಸ್ಮಿಕವಾದ ಅಪಘಾತನ ಅಥವಾ ಉದ್ದೇಶಪೂರ್ವಕವಾಗಿ ಆಗಿದೆಯಾ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿ ಅದನ್ನ ರಘುಮೂರ್ತಿ ಹೇಳಿದಿರಿ. ಒಂದ್ಸಲ ಉತ್ತರ ಕೇಳೋಣ. ಮಾನ್ಯ ಅಧ್ಯಕ್ಷರೇ, ತುರುವನೂರು ಹತ್ರ ಈ ಅಪಘಾತ ನಡೆದಿದೆ. ಚಿತ್ರದುರ್ಗ ಉಪವಿಭಾಗಾಧಿಕಾರಿ AC ಮತ್ತು ಅವರ ಪತ್ನಿ ಮತ್ತು ಮಗಳು ವಾಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 2 ವೀಲರ್ಸ್ನಲ್ಲಿ ಬಂದು ಹೊಡೆದು ಹೋಗಿದ್ದಾರೆ. ಅಲ್ಲಿ ಇದ್ದಂಥವರು ಆ 2 ವೀಲರ್ನ ಸಂಖ್ಯೆಯನ್ನು ನೋಟ್ ಮಾಡ್ಕೊಂಡಿಲ್ಲ, ಹೊರಟೋಗ್ಬಿಟ್ಟಿದ್ದಾರೆ. ಇದೊಂದು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಆದರೆ ಪೊಲೀಸರು DYSP ನೇತೃತ್ವದಲ್ಲಿ ಸುಮಾರು 5 ತಂಡಗಳನ್ನು ರಚನೆ ಮಾಡಿ 60 ಪೊಲೀಸ್ ಸಿಬ್ಬಂದಿಗಳನ್ನು ಅದಕ್ಕೆ ನೇಮಕ ಮಾಡಿ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕ್ಲೂ ಕೊಟ್ಟಂಥವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಯಾರಾದರೂ ಟ್ರೀಟ್ಮೆಂಟ್ ಪಡೆದಿದ್ದಾರೆ ಅಂತ, ಯಾಕಂದರೆ 2 ವೀಲರು ಬಿದ್ದೆದ್ದು ಹೋಗಿದ್ದಾರೆ, ಅವರಿಗೂ ಕೂಡ ಗಾಯ ಆಗಿರ್ಬೋದು ಅಂತ ಸಂದೇಹ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ CCTVಗಳನ್ನು ನೋಡಿದ್ದಾರೆ, ಟ್ರೀಟ್ಮೆಂಟ್ ಪಡೆದಿದ್ದಾರೆ ಅಂತೇಳಿ ಹೇಳಿ ಇಡೀ ಜಿಲ್ಲೆಯಾದ್ಯಂತ ತಪಾಸಣೆ ಆಗಿದೆ. ಹಾಗೆಯೇ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ CCTVಗಳ ಫುಟೇಜನ್ನು ನೋಡಿದ್ದಾರೆ. ಒಂದು ಆಸ್ಪತ್ರೆ ಹತ್ತಿರ ಇರುವಂಥ CCTV ಫುಟೇಜು ಸ್ವಲ್ಪ ತೋರಿಸ್ತಾ ಇತ್ತು. ಅದನ್ನು ಟ್ರುತ್ ಲ್ಯಾಬಿಗೆ ಕಳಿಸಿ ಅದರಲ್ಲಿ ನೋಡಲಾಗಿ ಅದು ಸುಸೂತ್ರ ಆಧಾರದ ನಂಬರು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಇದುವರೆಗೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಖಂಡಿತವಾಗೂ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಮಾನ್ಯ ಸದಸ್ಯರು ಹೇಳಿದಾಗೇ ಒಬ್ಬ AC ಗೆ ಈ ರೀತಿ ಆಕ್ಸಿಡೆಂಟ್ ಆಗಿ ತೀರೋದಂಥ ಸಂದರ್ಭದಲ್ಲಿ ಪೊಲೀಸ್ ಏನು ಮಾಡ್ತದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದರ ಬಗ್ಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇವತ್ತು ಕೂಡ ನಡೀತಾ ಇದೆ. ಟ್ರೇಸ್ ಆಗ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಓಕೆ, ಏನು ಕ್ಲೂ ಇಲ್ವಾ ರಘುಮೂರ್ತಿ? ಏನೆಲ್ಲ ಕಾನೂನು ಇದೆ, ಏನೆಲ್ಲ ಏನು ಹುಡುಕ್ಬೇಕು ಅಂತ ಹೇಳಿ ಅಲ್ಲ, ಹುಡುಕ್ಬೇಕು. ಜೊತೆಗೆ ಅವ್ರಿಗೆ ಇಷ್ಟನೇ ಅವರು, ಯಾಕೆಂದ್ರೆ ಅವ್ರದ್ದು ಕುಟುಂಬ ಸರ್, ಅವ್ರ ತಂದೆಯವರು ಸೇರಿ ಅವರು, ಅವ್ರ ಮಡದಿ ಮತ್ತೆ ಅವ್ರ ಪುತ್ರಿ ಅವ್ರು ಕೇಳಂಥದ್ದು ನಮಗೆ ಏನಾಯ್ತು, ಏನಕ್ಕೋಸ್ಕರ ಆಯ್ತು ಅಂತ. ಅವರೆಲ್ಲ ಆಗ್ಲೇ 8 ತಿಂಗಳು ಸುಧಾರಿಸ್ಕೊಂಡಿದ್ದಾರೆ, ಅದರದ್ದೇನಿಲ್ಲ. ಆದ್ರೆ ಒಬ್ಬ ಅಧಿಕಾರಿಗೆ ಈ ತರ ಆದಾಗ ಆಮೇಲೆ ಇದನ್ನ ತಾವೇ ಹೇಳ್ತಾ ಇದ್ದಾರೆ ಗೃಹ ಸಚಿವರು. ಈಗ ನೋಡಿ, ಒಬ್ರು ಅಡಿಷನಲ್ SP, DYSP, 5 ಜನ ಪೊಲೀಸ್ ಅಧಿಕಾರಿ, 60 ಜನ ಪೊಲೀಸರು, 8 ತಿಂಗಳೇ ಅದನ್ನು ಆಗಿಲ್ಲ ಅಂದ್ರೆ ಇದೊಂಥರ ಆಶ್ಚರ್ಯಕರ. ಇದು ಯಾಕಂದ್ರೆ ಕಾನೂನು ಇಲಾಖೆ ಅನುಮಾನ. ನಿಮ್ಗೇನು ಅನುಮಾನ ಹೇಳಿ? ನಮ್ಗೆ ಅನುಮಾನ ಅಲ್ಲ ಸರ್, ನಮ್ಗೆ ಅನುಮಾನ ಇಲ್ಲ, ನಮ್ದು ಅಷ್ಟೇನೆ. ಅದನ್ನ ಪತ್ತೆ ಹಚ್ಬೇಕನ್ನೋದೇ ಅನುಮಾನ ನಮ್ಗೆ. ಸ್ಪೆಷಲ್ ಟೀಮ್ ಮಾಡಿ ಅದನ್ನ ಪತ್ತೆ ಹಚ್ಬೇಕು. ಅಲ್ಲ ಸಭಾಧ್ಯಕ್ಷ, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ ಅವರು, ಆದ್ರೂ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ. ಪಾಪ ಅವ್ರದ್ದು ಏನು ಕಳಕಳಿ ಅಂತಂದ್ರೆ, ಅಸಿಸ್ಟೆಂಟ್ ಕಮಿಷನರು ಅವ್ರದ್ದು ಆಕ್ಸಿಡೆಂಟ್ ಅಲ್ಲಿ ಹತ್ಯೆ ಆಗಿದ್ದಾರೆ. 10 ತಿಂಗಳಾಗಿದೆ ಅಂತೇಳಿ ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇದ್ದಾರೆ. ನಾವು ತಂಡಗಳ ರಚನೆ ಮಾಡಿದ್ದೀವಿ, DYSP ನೇತೃತ್ವದಲ್ಲಿ 60 ಜನ ಪೊಲೀಸ್ನವ್ರು ನೇಮಕ ಮಾಡಿದ್ದೀವಿ. ಒಬ್ಬ ಸತ್ತೋದವನು ಮೋಟರ್ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಕ್ಲೂ ಏನು ಸಿಗ್ತಾ ಇಲ್ಲ ಅಂತ, ಅಲ್ಲ 10 ಮಂತ್ಸ್ ಕ್ಲೂ ಇಲ್ಲ ಅಂತ ಏನೂ ಸಿಗ್ತಾ ಇಲ್ಲ. ಅವ್ರಿಗೆ ಅನುಮಾನ ಏನು ಅಂತಂದ್ರೆ ಅವ್ರ ಮನೆಯವ್ರಿಗೆ, ಅವ್ರ ಪತ್ನಿ ಮತ್ತು ಮಗಳಿಗೆ, ಅವ್ರಿಗೆ ತಂದೆ, ಅವ್ರ ತಂದೆಗೆ ಎಲ್ಲ ಅನುಮಾನ ಏನು ಅಂತಂದ್ರೆ ಇದು ದುರುದ್ದೇಶದಿಂದ ಆಗಿದೆಯಾ, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಿಕ್ಕೆ ಮಾಡಿದಾರಾ ಅಥವಾ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿರೋದ ಅಂತಕ್ಕಂಥ ಗೊತ್ತಾಗಬೇಕಾ ಬೇಡ? ಈ ಸತ್ತೋದವ್ರು ವಾಪಸ್ ಬರಲ್ಲ. ಒಬ್ಬ ಅಸಿಸ್ಟೆಂಟ್ ಕಮಿಷನರು ವಾಕಿಂಗ್ ಮಾಡಕ್ ಹೊರಟಾಗ ಈ ತರ ಮಾಡಿದ್ರೆ ಯಾರೋ ದುರುದ್ದೇಶದಿಂದ ಮಾಡಿರ್ಬೇಕಲ್ಲ. ಅದಕ್ಕೆ ಪೊಲೀಸ್ನವರು ವೈಫಲ್ಯ ಎದ್ದು ಕಾಣ್ತದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಪೊಲೀಸ್ನವರ ವೈಫಲ್ಯ ಎದ್ದು ಕಾಣ್ತದೆ. ಈ ಥರ ಆದರೆ ಪೊಲೀಸ್ನವರು ಜನರಿಗೆ ರಕ್ಷಣೆ ಕೊಡೋದ್ರ ಬಗ್ಗೆ ನಂಬಿಕೆ ಬರಲ್ಲ, ಅನುಮಾನ ಶುರುವಾಗ್ಬಿಡ್ತದೆ ಅಂತೇಳಿ ಅವರು ಗೃಹ ಸಚಿವರು ಮಾತನ್ನ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರು ಹೇಳ್ತಾ ಇದ್ದಾರೆ ಈಗ ನನಗೆ ವಿಶ್ವಾಸ ಇದೆ, ಹಿಡಿತೀವಿ ಅವರ ಅಂತ. ಇಲ್ಲಿವರೆಗೆ ಹಿಡಿದಿಲ್ಲ, ನೀವು ಇನ್ನು ಯಾವಾಗ ಹಿಡಿತೀರಿ? ಓಕೆ ಗೃಹ ಸಚಿವರು, ರಘುಮೂರ್ತಿ ಕೇಳ್ರಿ, ಉತ್ತರ ಕೇಳ್ರಿ, ನೋಡ್ಕೊಂಡು ಹೇಳಿ ಯಾವಾಗ ಹಿಡಿತೀರಿ ಹೇಳಿ. ನೋಡೋದು ಸಚಿವರೇ, ಗೃಹ ಸಚಿವರೇ ನೋಡ್ತಾ ಇದ್ದೀರಿ, ಎದುರುಗಡೆ ಕೂತಿದ್ದೀರಿ, ನೋಡ್ತೀರಿ, ಈಗ ಆ ಕಡೆ ನೋಡ್ತಾ ಇದ್ರಲ್ಲ ಅಂತ ಹೇಳೋದು. ಅವ್ರ ಎದ್ದಿಂದಿದ್ರು ಈಗ ಪಾಪ ನೋಡಿ ಅವ್ರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಆಯ್ತು ಸರಿ ಗೊತ್ತಾಯ್ತು ಆಗ್ಲಿ ರಾಜೀವ್ ಏನೋ ಇಲ್ಲ ಅಂತಕ್ಕಂಥದ್ದು ಹೋಗ್ಬಾರ್ದು. ಆಯ್ತು ನಿಮ್ ಪರವಾಗಿ 1 ನಿಮಿಷ ಪೊಲೀಸ್ ಇಲಾಖೆ ಫೇಲ್ ಆಗಿದೆ ಅನ್ನೋದು ಆಗ್ಬಾರದು. ಆಯ್ತು ಕೂಡ್ಲಿ ಅದನ್ನ ಪತ್ತೆ ಹಚ್ಚಿ ಅವರ ಅನುಮಾನ ಇದೆಯಲ್ಲ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ರಾಜೀವ್ ಏನೋ ಪೊಲೀಸ್ 1 ನಿಮಿಷ ರಘುಮೂರ್ತಿ. ರಘುಮೂರ್ತಿ ಅವರ ಪ್ರಶ್ನೆಯ ಸಂವೇದನಾಶೀಲತೆ ಏನು ಅಂದ್ರೆ, ಆಕ್ಸಿಡೆಂಟಲ್ ಡೆತ್ ಆದ್ರೆ 279 304A ಕೇಸು ಬುಕ್ ಮಾಡಿಬಿಡ್ತೀವಿ. ಆಕ್ಸಿಡೆಂಟಲ್ ಡೆತ್ಗೆ ಕೋರ್ಟಲ್ಲಿ ಬಹಳ ದೊಡ್ಡ ಶಿಕ್ಷೆ ಅಂದ್ರೆ 2,000 ರೂಪಾಯಿ 4,000 ರೂಪಾಯಿ ದಂಡ. ಒಂದು ವೇಳೆ ಆ ಆಕ್ಸಿಡೆಂಟಲ್ ಡೆತ್ ಒಳಗೆ ಕೊಲೆ ಮಾಡುವ ಸಂಚು ಎಲ್ಲಾದರೂ ಸೇರಿತ್ತು ಅಂದ್ರೆ ಅದಕ್ಕೆ ಮರಣದಂಡನೆ, ಗಲ್ಲು ಶಿಕ್ಷೆ. ರಾಜೀವ್ ಅದೆಲ್ಲ ನೀವು ಮುಂದಿಂದಾಯ್ತು, ಈಗ ಕ್ಲೂ ಇಲ್ಲ ಅಂತ ಅವ್ರು ಹೇಳ್ತಿರೋದು. ಕ್ಲೂ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ರಿ, ಅವರ ಸಂವೇದನಾಶೀಲತೆ ಇದ್ರಿ. ಈಗ ಕ್ಲೂ ಬಗ್ಗೆ ಏನ್ ಮಾಡ್ಬೇಕು, ಅವ್ರು ಹಿಡಿಲಿಕ್ಕೆ ಏನ್ ಮಾಡ್ಬೇಕು ಹೇಳ್ತೀನಿ ಅಧ್ಯಕ್ಷರೇ. ನಮ್ಮ ಪೊಲೀಸ್ ಇಲಾಖೆ ಒಂದು ಇದು ಆಕ್ಸಿಡೆಂಟಲ್ ಡೆತ್ ಅಥವಾ ಕಾನ್ಸ್ಪಿರಸಿ ಇದೆಯೋ ಮರ್ಡರ್ ಅಲ್ಲಿ ಅನ್ನೋದಕ್ಕೆ ಕನ್ಕ್ಲೂಷನ್ ಗೆ ಬರಬೇಕಾಗತ್ತೆ. ಸೊ ಪೊಲೀಸರು ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಇಂತಹ ಇದಾಗ್ತವೆ. ಸೊ ಮೋಟಿವ್ ಏನಿದೆ ಅಂತ ಹೇಳಿ ಪೊಲೀಸರು ಇಲ್ಲಿವರೆಗೂ ನೋಡಿರ್ತಾರೆ. ನಾನು ತಮ್ಮ ಮೂಲಕ ಪೊಲೀಸ್ ಇಲಾಖೆಗೆ ಸಲಹೆ ಕೊಡುವಂಥದ್ದು, ಆ ಟ್ರ್ಯಾಕಿಗೆ ಆ ರಸ್ತೆಗೆ ಸಂಬಂಧಪಟ್ಟ ಎಲ್ಲ ಜಾಯಿಂಟ್ ರಸ್ತೆಗಳಿಗೆ ಎಷ್ಟು CCTVಗಳು ಇದಾವೆ, ಎಲ್ಲಾ CCTVಗಳನ್ನ ಕಾಲ್ ರೆಕಾರ್ಡ್ ಮಾಡಿ ಅದನ್ನ ಆ ಫ್ಯಾಮಿಲಿಗೆ ಹೇಳಬೇಕು. ಇದರಲ್ಲಿ ಕೊಲೆಯ ಸಂಚು ಇಲ್ಲ, ಇದು ಆಕ್ಸಿಡೆಂಟ್ ಅನ್ನೋದಾದ್ರೂ ಹೇಳಬೇಕು ಅನ್ನೋದು. ಅಧ್ಯಕ್ಷರೇ ಈಗ ಅದು ಆಕ್ಸಿಡೆಂಟ್ ಅಥವಾ ಇಂಟೆನ್ಷನ್ ಅಧ್ಯಕ್ಷರೇ ಹೇಳಿ ಹೇಳಿ ಇಲ್ಲ ಆಮೇಲೆ ಕೇಳ್ಬೋದು ರಘುಮೂರ್ತಿ. ಮಾನ್ಯ ಅಧ್ಯಕ್ಷರೇ ಕೇಳ್ಬೋದ್ರಿ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ರಾಜೀವ್ ಅವರು ಎಲ್ಲರೂ ಕೂಡ ಮಾತಾಡದಂತೆ ತಾವಿಲ್ಲಿ ಓದಿ ನೋಡಿದ್ರೆ ಪೊಲೀಸರು ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸುಮಾರು 2,000 ಮೋಟರ್ ಬೈಕ್ಗಳು, 2 ವೀಲರ್ಸ್ಗಳಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿದ್ದಾವೆ ಅವನ್ನೆಲ್ಲವನ್ನು ಕೂಡ ಹಿಡಿದು ತಪಾಸಣೆ ಮಾಡಿ ನೋಡಿದ್ದಾರೆ. CCTVಗಳು ಆ ರಸ್ತೆಯಲ್ಲಿ ಇರುವಂಥದ್ದನ್ನೆಲ್ಲ ನೋಡಿದ್ದಾರೆ, ಬಹುಮಾನಗಳನ್ನು ಘೋಷಣೆ ಮಾಡಿದ್ದಾರೆ. ಮೋಟರ್ ಬೈಕ್ಗಳನ್ನು ರಿಪೇರಿ ಮಾಡುವಂಥ ಯಾರ್ಯಾರು ಮೆಕ್ಯಾನಿಕ್ಸ್ ಇದ್ದಾರೆ ಅವರ ಆ ಎಲ್ಲ ಅಂಗಡಿಗಳನ್ನು ಕೂಡ ತಪಾಸಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಪ್ರಯತ್ನಗಳು ಇದರಲ್ಲಿ ಆಗ್ತಾ ಇದೆ. ನಮ್ಮ ಪೊಲೀಸರು ಯಾವುದೇ ರೀತಿ ಹಿಂದೇಟ್ ಆಗಲಿಲ್ಲ, ಆದರೆ ಕ್ಲೂ ಸಿಗ್ತಾ ಇಲ್ಲ. ತುಂಬ ಸಾರಿ ಇಂಥದ್ದು ಆಗ್ತದೆ ಈ ಆಕ್ಸಿಡೆಂಟ್ಗಳಲ್ಲಿ, ಹಿಟ್ ಅಂಡ್ ರನ್ ಓಡೋಗ್ಬಿಡ್ತಾರೆ ಅವರು, ಸಾಕ್ಷ್ಯಾಧಾರಗಳನ್ನು ಬಿಟ್ಟು ಹೋಗೋದಿಲ್ಲ. ಆ ಪರಿಸ್ಥಿತಿನಲ್ಲಿ ಪೊಲೀಸರು ಅದನ್ನು ಇನ್ನೂ ಕೂಡ ಕೈ ಚೆಲ್ಲಿಲ್ಲ, ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ, ಹಿಡಿಬಹುದು ಅಂತ ಹೇಳಿ. ಉದ್ದೇಶ ಆಕ್ಸಿಡೆಂಟ್ ಆಗಿರೋದು ಉದ್ದೇಶ, ಅದನ್ನು ಕೂಡ ಸುಮಾರು 5-6 ಜನ ಸಾಕ್ಷ್ಯಗಳನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅದು ಕೂಡ ಏನು ಗೊತ್ತಾಗ್ಲಿಲ್ಲ, ಅದು ಕೂಡ ಇನ್ನೂ ಕೂಡ ಏನು ಗೊತ್ತಾಗ್ಲಿಲ್ಲ. ತಾವೆಲ್ಲ ಸರಿ ಇದೆ, ಎಲ್ಲರೂ ದುರುದ್ದೇಶಪೂರ್ವಕವಾಗಿ ಏನಾದ್ರು ಆಗಿದ್ದಿದ್ರೆ ಭಾರಿ ಡೇಂಜರ್ ಇದೆ. तपासणे ಮಾಡ್ತಾರೆ ಬಿಟ್ಟಿದ್ದಾರೆ ಅಂತ ಹೇಳಲ್ಲ ಅದನ್ನ ತಡ ಆಗಿದೆ ಮಾಡಿ ಒಂದು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।